ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಶೇಂಗಾ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ ಅಂತ ಕೂಡ ಹೇಳ್ಬೋದು. ಇದು ದೋಸೆಗೆ ಮತ್ತು ಇಡ್ಲಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು, ಸಿಂಪಲಾಗಿ ಮಾಡ್ಕೊಳ್ಳೋದು. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ಒಂದು ಬಾಣಲೆಗೆ ನೀವು ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ನಾನೊಂದು ಬೌಲಷ್ಟು ಶೇಂಗಾ ಬೀಜನ ತೊಗೊಳ್ತೀನಿ. ಇದನ್ನು ಪೂರ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಳಿ, ಇದ್ರ ಸಿಪ್ಪೆ ಬಿಡ್ಕೋಬೇಕು. ಎಣ್ಣೆನಲ್ಲಿ ಹುರ್ಕೊಂಡ್ರೆ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡ್ರೈ ಆಗಿ ಹುರ್ಕೊಳ್ಳೋದಕ್ಕಿಂತ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಎತ್ತಿಟ್ಕೊಂಡು ಇವಾಗ ಸಿಪ್ಪೆನೆಲ್ಲ ತೆಗೆದುಬಿಟ್ಟಿಟ್ಕೊಳ್ಳಿ. ನೆಕ್ಸ್ಟಿಗೆ ಅದೇ ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಖಾರ ನೋಡಿಬಿಟ್ಟು ನಾನು ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ 6-7 ತೊಗೊಂಡಿದ್ದೀನಿ. ನೀವು ಖಾರ ನೋಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 2 ನಿಮಿಷ ಹುರಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಸಾಕಿದ್ದನ್ನು. ಇದನ್ನು ಎತ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು 1 ಸ್ಪೂನಷ್ಟು ನೀವು ಹಿಂಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ನೀವು ಎತ್ತಿಡಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ, ನೋಡಿ ನಾನು ತೆಕ್ಕೊಂಡಿದ್ನಲ್ಲ ಶೇಂಗಾ ಬೀಜ, ಆಲ್ಮೋಸ್ಟ್ ಎಲ್ಲ ಸಿಪ್ಪನ್ನು ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 4-5 ಇಳ್ಕಷ್ಟು ಬೆಳ್ಳುಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಳಿಗೆ ಹುಣಸೆಹಣ್ಣು, ಹುಣಸೆಹಣ್ಣನ್ನು ಸ್ಕಿಪ್ ಮಾಡಬೇಡಿ. 1-2 ಸ್ಪೂನಷ್ಟು ಕಾಯ್ತುರಿ, ಕಾಯ್ತುರಿನೂ ಜಾಸ್ತಿ ಹಾಕಬೇಡಿ. ರುಚಿಗೆ ನೋಡಿಬಿಟ್ಟು ಉಪ್ಪು ಮತ್ತು ಹುರಿದಿಟ್ಕೊಂಡಿದ್ವಲ್ಲ ಒಣಮೆಣಸಿನಕಾಯಿ ಅದನ್ನು ಹಾಕ್ಕೊಳ್ಳಿ. 1/2 ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ಚಟ್ನಿ ರೆಡಿ ಇದೆ. ಇದನ್ನು ಒಂದು ಬೌಲ್ಗೆ ನೀವು ಹಾಕ್ಕೊಂಬಿಟ್ಟು 1/2 ಲೋಟ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೀವು ಸೆಟ್ ಮಾಡ್ಕೊಳ್ಳಿ. ನೋಡಿಬಿಟ್ಟು ಹೆಚ್ಚು ಕಮ್ಮಿ ನೀವು ಹಾಕ್ಕೋಬೋದು ನೀರನ್ನು, ಇಲ್ಲ ಅದೇ ಥರ ದಪ್ಪನೇ ಇರಲಿ ಅಂದ್ರೂ ಓಕೆನೆ, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮಾಡಿದ್ದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ, ದೋಸೆ ಇಡ್ಲಿ ಮಾಡಿದಾಗ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.